ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಅರ್ಷಿತಾ ವ್ಲಾಗ್ಸ್. ನೋಡಿ, ನಾನಿವತ್ತು ಮಾರ್ನಿಂಗ್ಗೆ ಸೇಮಿಗೆ ಮತ್ತು ಸಾಂಬಾರು ಮಾಡಿದ್ದೆ. ಮತ್ತು ಯಾಕಂತ ಹೇಳಿದರೆ, ಇವತ್ತು ನಮ್ಮ ಮನೆಗೆ ನಮ್ಮ ಊರಿಂದ ಬರ್ತಿದ್ದಾರೆ ಅಪ್ಪ ಅಮ್ಮ ಮತ್ತು ಕಸಿನ್ ಎಲ್ಲರೂ ಮದುವೆ ಶಾಪಿಂಗ್ಗೆ ಬರ್ತಿದ್ದಾರೆ. ನೋಡಿ, ಈ ಸೇಮಿಗೆ ಕಾಂಬಿನೇಷನ್ ಆಗಿ ಸಾಂಬಾರು ಮತ್ತು ತೆಂಗಿನ ಹಾಲು ಮಾಡಿದ್ದೆ. ತೆಂಗಿನ ಹಾಲು ಏನಿಲ್ಲ, ಸಿಂಪಲ್ಲಾಗಿ ತೆಂಗಿನ ಹಾಲು ಮತ್ತು ಏಲಕ್ಕಿ ಬೆಲ್ಲ ಹಾಕಿ ಮಾಡಿರುವಂಥದ್ದು ತುಂಬ ಒಳ್ಳೆಯದಿದೆ. ಸಾಂಬಾರನ್ನು ಕೆಲವರಿಗೆ ಬೆಳಿಗ್ಗೆ ಸ್ವೀಟ್ ಸೇಮಿಗೆಗೆ ಹಾಲು ಹಾಕ್ಕೊಂಡು ತಿನ್ನೋದಿಲ್ಲ, ಫಸ್ಟಿಗೆ ಸಾಂಬಾರು ಹಾಕ್ಕೊಂಡು ತಿಂತಾನೆ. ಹಾಗೆ ಎರಡನ್ನು ಕೂಡ ಮಾಡಿದ್ದೆ, ತುಂಬ ಒಳ್ಳೆಯಿತ್ತು, ತುಂಬ ಟೇಸ್ಟಿಯಾಗಿತ್ತು. ನೋಡಿಲ್ಲಿ, ನನ್ನ ತಮ್ಮನಿಗೆ ಮತ್ತು ನನ್ನ ಮಾವನ ಮಗಳಿಗೆ ನಾನಿಲ್ಲಿ ಅರಿಶಿನ ಹಾಕಿ ಸ್ನಾನ ಮಾಡಲಿಕ್ಕೆ ಅಂತೇಳಿ ತೆಂಗಿನ ಹಾಲು ಮತ್ತು ಅರಿಶಿನ ಹಾಕಿ ರೆಡಿ ಮಾಡಿದ್ದೆ. ನೋಡಿ, ಎಲ್ಲ ಆದ ನಂತರ ಈಗ ನಾವಿಲ್ಲಿ ಶಾಪಿಂಗ್ಗೆ ಹೊರಟಿದ್ದೇವೆ. ನೋಡಿ, ಇದು ಶಾಪಿಂಗ್ ಹೋಗ್ತಿರೋದು ನಾವು ಚಿಕ್ಕಪೇಟೆ ಇದ್ದೀವಿ, ತಮ್ಮನ ಮದುವೆ ಶಾಪಿಂಗ್ ಇದೆ. ನಿಮ್ಮಿದ್ರಲ್ಲಿ ಊಟ ಕೂಡ ಕೊಡ್ತೀರಾ ಅಂತೇಳಿ. ಮದು ಮಗ ಹೇಳ ಇದಕ್ಕ. ಇದಕ್ಕೆ ಅದು ಹೀಗಿಟ್ಟು ಹೀಗೆ ಮಾತಾಡ್ಲಿಕ್ಕೆ ಕಾಲ್ ಬಂದ್ರಲ್ಲ. ಹಾಂ, ಯಾರದ್ದು ಕಾಲ್? ಯಾರದಾದ್ರು ಬಂದರೆ ಎಮರ್ಜೆನ್ಸಿ ಕಾಲ್. ಎಮರ್ಜೆನ್ಸಿ ಹರೀಶನ್ ಅಂತ. ಮಕ್ಕಳನ್ನೆಲ್ಲ ಮನೆಯಲ್ಲೇ ಬಿಟ್ಟು ಹೋಗಿದ್ವಿ. ತುಂಬ ಖುಷಿಯಾಗಿತ್ತು ಎಲ್ಲರ ಜೊತೆ ಶಾಪಿಂಗ್ ಅಂತೇಳಿ ಹೋಗುವಾಗ ತುಂಬ ಖುಷಿಯಾಗಿತ್ತು. ಅಷ್ಟೇ ಬರುವಾಗ ನಮ್ಮ ಈಗ ನಾವಿಲ್ಲಿ ಮದುಮಗನಿಗೆ ಡ್ರೆಸ್ ಸೆಲೆಕ್ಟ್ ಮಾಡ್ತಿದ್ದೇವೆ. ಒಂದೊಂದೇ ಡ್ರೆಸ್ಸನ್ನು ಹಾಕಿ ನೋಡ್ತಿದ್ದ ಯಾವುದಾಗ್ಬೋದಂತೇಳಿ. ನಮ್ಮ ಧ್ಯಾನನಿಗೆ ತುಂಬ ಟಯರ್ಡ್ ಆಗಿತ್ತು, ಯಾಕೆಂತ ಒಂದು ಬೆಳಿಗ್ಗೆ ಹೋಗಿದ್ವಿ, ಬರುವಾಗ ರಾತ್ರಿ 9:00 ಆಗಿತ್ತು. ಇಲ್ಲೆಲ್ಲ ತಮ್ಮನಿಗೆ ಬಟ್ಟೆ ಚೂಸ್ ಮಾಡಿ ಮತ್ತು ನಾವು ನಮಗೆಲ್ಲ ಡ್ರೆಸ್ ಎಲ್ಲ ಚೂಸ್ ಮಾಡಿ ನಾವು ಹೊರಟ್ವಿ. ನೋಡಿಲ್ಲಿ, ನಾನು ಈ ವ್ಲಾಗಲ್ಲಿ ಎಲ್ಲವೂ ಸಹ ಹಾಕಿದ್ದೇನೆ. ನೋಡಿಲ್ಲಿ, ಡ್ರೆಸ್ ಎಲ್ಲ ಹೋಗುವಾಗ ಹೇಗೆ ಇದ್ದ ಇದ್ಲು, ಈಗ ನೋಡಿ ಅವಳದೊಂದು ಮಾತ್ರ ಲಿಪ್ಸ್ಟಿಕ್ ಇದೆ. ಶಾಪಿಂಗ್ ಶಾಪಿಂಗ್ ಮದುವೆ ಶಾಪಿಂಗ್, ಒಂದು ಊಟ ಕೂಡ ಮಾಡಲಿಲ್ಲ. ನೋಡಿ, ನಮ್ಮ ಅವಸ್ಥೆ, ಊಟ ಮಾಡದೆ ಫಸ್ಟ್ ಟೈಮ್ ಶಾಪಿಂಗ್ ಮಾಡ್ತಿದ್ದೇವೆ ನಾವು ಬ್ಯಾಂಗ್ಳೂರಲ್ಲಿ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡಿ, ಇಲ್ಲಿ ಮರುದಿವಸ ಮಕ್ಕಳಿಗೆ ಡ್ರೆಸ್ ಶಾಪಿಂಗ್ ಮಾಡಲಿಕ್ಕೆ ಹೊರಟ್ವಿ ಅಲ್ಲಿಗೆ ಚಿಕ್ಕಪೇಟೆಗೆ. ಇದರಲ್ಲಿ ನನ್ನ ತಮ್ಮ ಮತ್ತು ಕಸಿನಿಂದ ಅವರು ಹೋಗಿದ್ರು. ನೋಡಿ, ಈಗ ನೋಡಿ, ಇಷ್ಟೆಲ್ಲ ನಾವು ಪರ್ಚೇಸ್ ಮಾಡಿದ್ವಿ. ಇನ್ನು ಮಕ್ಕಳಿಗೆ ಎಲ್ಲ ಪರ್ಚೇಸ್ ಮಾಡಲಿಕ್ಕೆ ಉಂಟು, ಹೋಗ್ಲಿಕ್ಕೆ ಉಂಟು. ನಾ ಹಾಗೆ ತೆಗಿಬಾರ್ದು. ಊರಿಂದ ಬರುವಾಗ ಅಕ್ಕ ಬಾಳೆಹಣ್ಣು ತಂದಿದ್ಲು, ಹಾಗೆ ಇನ್ನೊಂದು 2-3 ಡೇಸ್ ಹೋದರೆ ಹಾಳಾಗಿ ಬಿಡುತ್ತೆ ಅಂತ ಹೇಳಿ ತಮ್ಮ ಮತ್ತು ಕಸಿನ್ ಹೋಗುವವರಿದ್ದು, ಅದಕ್ಕೋಸ್ಕರ ಮಿಲ್ಕ್ ಶೇಕ್ ಮಾಡಿದ್ದೇನೆ. ಎಮ್ಮಿ ಧ್ಯಾನ. ಇಲ್ಲಿ ನೆಕ್ಸ್ಟ್ ಡೇ ಮಕ್ಕಳಿಗೋಸ್ಕರ ಡ್ರೆಸ್ ತಗೊಳ್ಳಿಕ್ಕೆ ಹೊರಟ್ವಿ ನಾವು. ಕಸಿನ್ ಮತ್ತು ತಮ್ಮ ಹಾಗೆ ಹೊರಟಿತ್ತು, ಮಂಗಳೂರಿಗೆ ಹೊರಟಿತ್ತು. ನಾನು ಅಕ್ಕ ಮತ್ತು ಅಕ್ಕನ ಮಕ್ಕಳು ಎಲ್ಲ ಸೇರಿಕೊಂಡು ಚಿಕ್ಕಪೇಟೆಗೆ ಮಕ್ಕಳಿಗೋಸ್ಕರ ಶಾಪಿಂಗ್ ಮಾಡಿದ್ವಿ. ನೋಡಿಲ್ಲಿ, ನಾನು ಈ ವಿಡಿಯೋ ಒಂಚೂರು ದಿವಸ ಆಗಿದ್ದು, ನನಗೆ ವಿಡಿಯೋ ಹಾಕಲಿಕ್ಕೇ ಆಗಿರಲಿಲ್ಲ. ನಾನು ಮೊದಲೇ ಹೇಳಿದ್ದೆ, ಅದಕ್ಕೆ ಒಂಚೂರು ಲೇಟಾಗಿ ಹಾಕ್ತಿದ್ದೇನೆ. ಮಕ್ಕಳಿಗೆ ಕೂಡ ನೋಡಿ ತುಂಬ ಖುಷಿಯಾಗಿತ್ತು, ಎಲ್ಲರೊಟ್ಟಿಗೆ ಖುಷಿ ಬಂದು ಹೊರಟಿವಿ. ನೋಡಿ, ಅಲ್ಲೇ ಚಿಕ್ಕಪೇಟೆಯಲ್ಲೇ ಒಂದು ಹೋಟ್ಲಲ್ಲಿ ಮಧ್ಯಾಹ್ನ ಜ್ಯೂಸು ಊಟ ಎಲ್ಲ ಮಾಡಿದ್ವಿ, ಜ್ಯೂಸ್ ಎಲ್ಲ ಕುಡಿದ್ವಿ. ಹಾಗೆ ಇಲ್ಲಿ ಪುನಃ
ಶಾಪಿಂಗ್ ಎಲ್ಲ ಮುಗೀತು. ಅಕ್ಕನವ್ರು ಒಂದು ವೀಕ್ ಇದ್ರು, ನಾವೀಗ ಎಲ್ಲ ಊರಿಗೆ ಹೊರಟ್ವಿ ನೋಡಿ. ಫುಲ್ ಆಗಿತ್ತು ಎಲ್ಲ ಸಹ ಅಂತೇಳಿದರೆ, ಲಗೇಜೇ ತುಂಬ ಇತ್ತು, ಮದುವೆ ಶಾಪಿಂಗ್ ಇದ್ದ ಡ್ರೆಸ್ಗಳೆಲ್ಲ ಇತ್ತು ನೋಡಿಲ್ಲಿ. ತುಂಬ ಖುಷಿ ಊರಿಗೆ ಹೊರಟ್ವಿ ನೋಡಿ. ಬೆಳಗ್ಗೆ ಎದ್ದು ಒಂದು 6:00 ಹೊರಟಿದ್ವಿ ನಾವು. ಇಲ್ಲಿ ಮಿಡ್ಲಲ್ಲಿ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಜರ್ನಿಯನ್ನು ಶುರು ಮಾಡಿದ್ವಿ. ನೋಡಿ ಬ್ರೇಕ್ಫಾಸ್ಟ್ ಮಾಡ್ತಿರುವ ಮಕ್ಕಳು ಇಲ್ಲಿ ಪ್ರೇರಿಯ ನೋಡಿದ್ರು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮಕ್ಕಳು ಒಂಚೂರು ಇಲ್ಲೇ ಆಟ ಆಡಿಕೊಂಡು ಮತ್ತು ನಾವು ಕೂಡ ಹೊರತ್ವಿ ಇದು ಮಿಡಿಲಲ್ಲಿ. ಇನ್ನಂತೇನಿದ್ರೆ ನೋಡಿ, ಇಲ್ಲಿ ಮರದ ಬುಡದಿಂದಲೇ ನೋಡಿ ಹಲಸಿನ ಕಾಯಿ ಆಗಿದೆ ನೋಡಿ. ಮಿಡಿ ಬಿತ್ತಿದೆ ನೋಡಿ. ನೋಡಿ ಅಂತೂ ಇಂತೂ ಅಮ್ಮನ ಮನೆ ಬಂದು ಸೇರಿದ್ವಿ. ಈ ವಿಡಿಯೋ ಇಷ್ಟ ಆಗಿರ್ಬೋದು. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಸಿಗ್ತೇನೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.